ಎಲ್ಲರಿಗೂ ನಮಸ್ಕಾರ. ನಾನು ಇದೀನ ನೋಡಿ, ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಹೇಳ್ತೀವಲ್ಲ, ದಪ್ಪದು ಸಣ್ಣದು ಗ್ರೀನು ರೆಡ್ಡು ಎಲ್ಲ ತಗೊಂಬಂದಿದ್ದೀನಿ. ಅದರಲ್ಲಿ ಇವತ್ತು ನಾನು ಚಿಕ್ಕದಿದೆಯಲ್ಲ, ಇದು ಚಿಕ್ಕದಿದೆಯಲ್ಲ, ಇದಿಷ್ಟನ್ನ ಆರಿಸಿಟ್ಕೊಂಡಿದ್ದೀನಿ. ನೋಡಿ, ದಪ್ಪದು ಇದೆ, ಸಣ್ಣದು ಇದೆ, ನೋಡಿ ಇದು ಕೂಡ ಇದೆ. ಈಗ ಗ್ರೀನ್ದು ಕೂಡ ಚಿಕ್ಕದಿದೆ ನೋಡಿ, ನಾಲ್ಕು ನಾಲ್ಕು ಇರೋದು ಚಿಕ್ಕದು. ಇದಿಷ್ಟನ್ನು ಸೇರಿಸ್ಕೊಂಡು ನಾನಿವತ್ತು ಇದರಲ್ಲಿ ಎಣ್ಣೆಗಾಯಿ ಪಲ್ಯ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಮಸಾಲೆ ರುಬ್ಕೊಂಡು ಇದನ್ನು ಚೌಕಕ್ಕೆ, ಈಗ ನೋಡಿ ನಾಲ್ಕು ಪೀಸ್ ಇದೆಯಲ್ಲ, ಹೀಗೀಗೆ ಚೌಕಕ್ಕೆ ಹೆಚ್ಕೊಂಡು ಇದರೊಳಗಡೆ ಮಸಾಲೆ ತುಂಬಿ ನಾನು ಎಣ್ಣೆಗಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನು ಯಾವ ಹದದಲ್ಲಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಿಂಗೆ ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಕೂಡ ತುಂಬ ಸಖತ್ತಾಗಿರುತ್ತೆ ನೋಡಿ, ಒಂದರಲ್ಲಿ ಮೂರು ಪಾರ್ಟ್ ಇರುತ್ತೆ, ಒಂದೊಂದರಲ್ಲಿ ನಾಲ್ಕು ಪಾರ್ಟ್ ಇರುತ್ತೆ, ಚಿಕ್ಕ ಚಿಕ್ಕದ್ರಲ್ಲಿ ನೋಡಿ ಇದರಲ್ಲಿ ಮೂರು ಪಾರ್ಟ್ ಇರುತ್ತೆ. ಇದನ್ನು ಹೆಚ್ಕೊಂಡು ತೋರಿಸ್ತೀನಿ, ಇಲ್ಲ ನಾವು ಸಣ್ಣದಾಗಿ ಹೆಚ್ಕೊಂಡು ಅದೇ ಮಸಾಲೆ ಹಾಕಿ ಪಲ್ಯ ಬೇಕಾದರೂ ಮಾಡಬಹುದು. ನೋಡಿ, ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ನೋಡಿ, ಈ ರೀತಿ ಹೆಚ್ಚಿ ರೆಡಿ ಮಾಡ್ಕೊಳ್ತೀನಿ. ಇದರೊಳಗಡೆನೇ ನಾನು ರುಬ್ಬಿರೋ ಅಂಥ ಮಸಾಲೆನ ತುಂಬಿಟ್ಟು ಒಗ್ಗರಣೆ ಹಾಕೋಣ. ಇದೇ ರೀತಿ ಎಲ್ಲ ಹೆಚ್ಕೊಳ್ತೀನಿ. ಒಳಗಡೆ ನೋಡಿ ಈ ಥರ ನೀಟಾಗಿ ಚೆನ್ನಾಗೇ ಇರಬೇಕು ನೋಡಿ. ಈಗ ಒಂದು ಗ್ರೀನ್ ಇದೆ, ಗ್ರೀನು ಕೂಡ ಹೆಚ್ಚುತ್ತಾ ಇದ್ದೀನಿ. ಪೂರ ಹೆಚ್ಚಬಾರ್ದು ನೋಡಿ ಈ ಥರ. ಇದು ಕೂಡ ಎಲ್ಲ ಚೆನ್ನಾಗೇ ಇದೆ. ಈ ರೀತಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಅಷ್ಟನ್ನು. ಆನಂತರ ಇದಷ್ಟನ್ನು ಈ ರೀತಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ನೋಡಿ. ಎಲ್ಲದನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ, ಎರಡು ಈರುಳ್ಳಿ ತಗೊಂಡಿದ್ದೀನಿ, ಒಂದು ತೆಂಗಿನಕಾಯಿ ಹೋಳು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ನಾಲ್ಕೈದು ಇಳುಕು ಬೆಳ್ಳುಳ್ಳಿ, ಇದೆಲ್ಲದನ್ನು ಹೆಚ್ಕೊಳ್ತೀನಿ. ಇದೆಲ್ಲ ರುಬ್ಬಲಿಕ್ಕೆ, ಇದ್ರ ಜೊತೆಗೆ ಮತ್ತೆ ಏನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಹೆಚ್ಕೊಂಡಿದ್ದ ಮೆಣಸಿನ್ಕಾಯಿಗೆ ಖಾರ ರುಬ್ಬಲಿಕ್ಕೆ ಅಂದರೆ ತುಂಬಲಿಕ್ಕೆ ಖಾರ ರುಬ್ಬಬೇಕು. ಅದನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ, ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ. ಇದೇ ರಸದಲ್ಲೇ ರುಬ್ಕೋಬೇಕು, ಟೊಮೊಟೊ ರಸದಲ್ಲೇ ರುಬ್ಕೋಬೇಕು, ನೀರು ಹಾಕ್ಕೋಬಾರ್ದು. ಆ ರೀತಿ ರುಬ್ಬಿದ್ರೆ ನಮಗೆ ಚೆನ್ನಾಗಾಗುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಇದನ್ನು ಹುರ್ಕೋಬೇಕು, ಒಂದು ಸ್ವಲ್ಪ ಹುರಿದು ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕಬೇಕು ನೋಡಿ. ಇಷ್ಟು ಕೊತ್ತಂಬರಿ ಪುಡಿ ತೊಗೊಂಡ್ರೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಖಾರ ಇರುತ್ತೆ ಅದು ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟು ಖಾರ, ಇಷ್ಟು ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಇದನ್ನು ಕೂಡ ನಾನು ರುಬ್ಬಲಿಕ್ಕೆ ಹಾಕ್ಕೊಳ್ತಿದ್ದೀನಿ, ನೀರು ಹಾಕೊಳ್ದೇ ರುಬ್ಬಬೇಕು. ಇದಕ್ಕೆ ಶೇಂಗಾ ಬೀಜ ಕೂಡ ಹುರಿದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೆಂಚಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹಸಿದು ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕೆ ಹುರ್ಗಡಲೆ ಬೇಕಾದರೂ ಹಾಕ್ತಾರೆ, ನಾನಿವತ್ತು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಇದು ಕಡಲೆ ಬೀಜ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಈಗ ಇದನ್ನು ಹುರಿದು ಅದರೊಳಗಡೆ ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕಡಲೆ ಬೀಜ ಹುರಿದಿದೆ, ಪಟ್ ಪಟ್ ಅಂತ ಸಿಡಿತಾ ಇದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇಷ್ಟು ಹುರ್ಕೊಂಡ್ರೆ ಸಾಕು, ಪಟ್ ಪಟ್ ಅಂತ ಸಿಡಿದ್ರೆ ಸಾಕು ನೋಡಿ. ಬೀಜ
ಸಿಪ್ಪೆ ಎಲ್ಲ ಇದಾಗ್ತಾ ಇದೆಯಲ್ಲ, ಇಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ ಕಡಲೆ ಬೀಜನು ಹಾಕೊಂಡಿದ್ದೀನಿ. ಈಗ ನೀರು ಹಾಕಲಾರ್ದೆ ರುಬ್ಬಬೇಕು. ಟೊಮೊಟೊ ರಸದಲ್ಲೇ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಸ್ವಲ್ಪ ಬದಕ್ಲ ಬದಕ್ಲ ಆದರೂ ಪರವಾಗಿಲ್ಲ, ಅಂದರೆ ನೀರು ಮಾತ್ರ ಹಾಕ್ಬಿಡಿ. ನೋಡಿ ಈ ರೀತಿ ಈ ಹದದಲ್ಲಿ ಹಾಕಬೇಕು. ಒಂದು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ನೀರು ಹಾಕೋದು ಬೇಡ. ಈಗ ಇದನ್ನೆಲ್ಲ ಈ ಮೆಣಸಿನಕಾಯಿಗೆ ತುಂಬೋಣ. ನೋಡಿ ಕರೆಕ್ಟಾಗಿದೆ. ಇವಾಗ ಇದನ್ನೆಲ್ಲ ಬಿಡಿಸಿ ಈ ರೀತಿ ತುಂಬ್ಕೋಬೇಕು ನಾವು. ನೋಡಿ ಎಲ್ಲದಕ್ಕೂ ಈ ರೀತಿ ತುಂಬ್ಕೊಳ್ತಾ ಇದ್ದೀನಿ. ನೋಡಿ ಒಳಗಡೆ ಈ ರೀತಿ ಬಿಡಿಸ್ತಿಕ್ ಬರುತ್ತೆ. ಒಳಗಡೆ ಎಲ್ಲ ಮಸಾಲೆ ತುಂಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಒಳಗಡೆ ತುಂಬಿ ರೆಡಿ ಮಾಡ್ಕೋಬೇಕು. ನೋಡಿ ಎಲ್ಲ ಮಸಾಲೆ ತುಂಬಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ. ಇದಷ್ಟು ಮಸಾಲೆ ನೋಡಿ, ಅಷ್ಟು ಖಾಲಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ. ಇದನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ನಾವು ಆಮೇಲೆ ಒಗ್ಗರಣೆಯಲ್ಲಿ ಇದನ್ನು ಮಾಕ್ಸಾದಮೇಲೆ ಹಾಕಿ ಬೇಯಿಸ್ಕೋಬೋದು. ನೋಡಿ ಇವಾಗ ತುಂಬ ಚೆನ್ನಾಗಿದೆ. ಈಗ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸಖತ್ತಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸಖತ್ತಾಗಿ ಕಾಣೋದು ಕೂಡ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ನಾನು ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ನೋಡಿ ನಾನು ಸನ್ರಿಚ್ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆಗಾಯಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರುತ್ತೆ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ನೋಡಿ ಒಂದೇ ಎರಡು ಮೂರು ಸ್ಪೂನ್ ಇದೆ. ಈಗ ನಾವು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಎರಡೂ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಇಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಣ. ಈಗ ನೋಡಿ ಇಷ್ಟು ಸಾಸಿವೆ, ಅದ್ರ ಜೊತೆಗೆ ಒಂದೇ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ. ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ನೋಡಿ ಫುಲ್ ಸಿಡಿದಿದೆ, ಒಗ್ಗರಣೆ ಚೆನ್ನಾಗಾಗಿದೆ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಈರುಳ್ಳಿಯನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಮಾಡಿದರೆ ಸಾಕು. ನೋಡಿ ಈಗ ಒಂದು ಸ್ವಲ್ಪ ಗ್ಲಾಸ್ ಈ ಥರ ಆಗ್ತಾ ಇದೆ. ಈಗ ನಾವು ಒಂದೊಂದೇ ಮ್ಯಾರಿನೇಟ್ ಮಾಡಿರುವಂಥ ದೊಡ್ಡ ಮೆಣಸಿನಕಾಯಿನ ಇಡೋಣ. ಈಗ ಎಲ್ಲ ತುಂಬಿದ್ದೀನಿ. ಈಗ ಒಂಚೂರು ಸಣ್ಣ ಉರಿ ಮಾಡಿಕೊಂಡು ನಾವು ಮುಚ್ಚಿ ಬೇಯಿಸೋಣ.
ನೋಡಿ ಈಗ 2 ನಿಮಿಷ ಆಗಿದೆ. ಇದನ್ನು ಸ್ವಲ್ಪ ತಳ್ಮೇಲೆ ಮಾಡಿಬಿಟ್ಟು ಎಲ್ಲವುದನ್ನು ತಳ್ಮೇಲೆ ಮಾಡೋಣ. ಒಂದು ಕಡೆ ನಟ್ಟು ಬೆಂದಿದೆ, ಇನ್ನೊಂದು ಕಡೆ ಬೇಯಬೇಕು, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ತಳ್ಮೇಲೆ ಮಾಡಿದ್ದೀನಿ ನಾನು. ಇವಾಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಇದು ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇದುವರೆಗೂ ಉಪ್ಪನ್ನು ಹಾಕಿರಲಿಲ್ಲ, ಈಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ರಸ ಎಲ್ಲ ಚೆನ್ನಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬೋದು. ಈಗ ನೋಡಿ ಎಲ್ಲ ಕಡೆ ಕೈ ಆಡಿಬಿಟ್ಟು ಈಗ ಜೋರು ಉರಿ ಮಾಡಿಕೊಂಡು ಮುಚ್ಚಿ ಬೇಯಿಸೋಣ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇನ್ನೂ ಒಂದ್ಸಲ ಇದನ್ನು ಮಚ್ಚಾಕ್ತಾ ಇದ್ದೀನಿ. ನೋಡಿ ಎಲ್ಲ ಬೆಂದಿದೆ. ಇವಾಗ ಈ ರೀತಿ ಕಲಕಿದ್ರೂ ಪರವಾಗಿಲ್ಲ, ರಸ ಕೂಡ ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ, ಸಖತ್ತಾಗಿದೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಹದವಾಗಿದೆ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆ ನಂತರ ಬಳಸ್ತೀನಿ ನಾನು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಕುದಿಯೋದೆಲ್ಲ ನಿಲ್ಲುತ್ತೆ, ಸಖತ್ತಾಗಿ ಬೆಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.